ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಭಾರತದ ಬಳಕೆದಾರರಿಗೆ ಉಚಿತ. ಈಗಲೇ ಡೌನ್ಲೋಡ್ ಮಾಡಿ. ಮತ್ತೆ ನಿಮ್ಮಣ್ಣ ಈ ಮನೆಗೆ ಬಂದ್ರೆ ನನಗೂ ಸಂತೋಷನೆ. ಆದ್ರೆ ನಮ್ಮ ಮನೇಲಿರೋ ಮೊಂಡು ಜನ್ಮಗಳಿಗೆ ನಮ್ಮ ಅಣ್ಣನ ಮಗನ ಮುಖ ಕಂಡ್ರೇನೆ ಆಗಕ್ಕಿಲ್ಲ. ಎಲ್ಲಿ ಅವನು ಬಂದ್ರೆ ಇವರಿಂದ ಅವಮಾನ ಆಯ್ತದೆ ಅನ್ನೋ ಭಯ ನನ್ನನ್ನ ಕಾಡ್ತದೆ ಕಣವ. ಹೌದು ಅತ್ತೆ, ನೀವು ಹೇಳೋದು ಸರಿ. ನಾನು ಅಣ್ಣ ಬರ್ತಾನೆ ಅಂತ ಸಂತೋಷ ಪಡ್ತಿದ್ದೆ. ಆದ್ರೆ ಅವನೇ ಮನೆಗೆ ಬಂದು ಅವಮಾನ ಮಾಡಿಸ್ಕೊಳ್ಳೋದನ್ನ ನನ್ನ ಕೈಲಿ ನೋಡೋದಕ್ಕಾಗೋದಿಲ್ಲ. ತುಳಸಿ, ಯೋಚನೆ ಮಾಡಬೇಡ ಕಣವ. ದೇವ್ರ ಅವನೇ. ಹಂಗೇನಾರ ನೀನ್ ಅನ್ಕೊಂಡಂಗೆ ನಿಮ್ಮಣ್ಣ ಈಗ ಬಂದ್ರೆ ಏನು ಸಮಸ್ಯೆ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ಅತ್ತೆ? ಜಯ ವಿಜಯ ಇಬ್ರು ಮನೇಲಿಲ್ಲ ತುಳಸಿ. ಯಾಕ್ ತುಳಸಿ ಹಂಗ್ ನೋಡ್ತಿದ್ಯಾ? ನಿನ್ ಗಂಡನು ನನ್ ಗಂಡನು ಮನೇಲಿಲ್ಲ, ಎಲ್ಲೋ ಆಚೆ ಹೋಗೋರೆ ಅಂತ ಹೇಳ್ದೆ. ಅವ್ರು ವಾಪಸ್ ಮನೆಗ್ ಬರೋದ್ರೊಳಗೆ ನಮ್ ಶಿವರಾಜು ಬಂದು ಹೋದ್ರೆ ಚೆನ್ನಾಗಿರ್ತದೆ ಅಲ್ವಾ? ಹೌದು ಅತ್ತೆ, ನನಗೇನು ಅಣ್ಣ ಇವಾಗ್ಲೇ ಬರ್ಬೋದು ಅಂತ ಅನಿಸ್ತಾ ಇದೆ. ತುಳಸಿ, ತುಳಸಿ, ನೋಡಿದ್ರೆ ಅತ್ತೆ ನಾನು ಹೇಳಿಲ್ವಾ ಅಣ್ಣ ಬಂದ್ಬಿಟ್ಟ, ಬನ್ನಿ. ಅಣ್ಣ ಪುಟಿ, ನಿಂಗ್ 100 ವರ್ಷ ಆಯಸ್ಸು. ಈಗ ತಾನೇ ನಾನು ಅತ್ತೆ ನಿನ್ ಬಗ್ಗೆ ಮಾತಾಡ್ತಿದ್ವಿ, ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ. ಹ್ಞೂ ಶಿವರಾಜು, ಸಾನೆ ಹೊತ್ತಿನಿಂದ ಕಾಗೆ ಕೂಗ್ತಾನೆ ಇತ್ತು. ನಾವ್ ಅನ್ಕೊಂಡಂಗೆ ನೀನು ಕಾಗೆ ಜೊತೆಲೆ ಬಂದ್ಬಿಟ್ಟೆ ನೋಡು. ಕಾಗೆ ಜೊತೆ ಅಂದ್ರೆ ನನ್ ಕಾಗೆನಾ? ಅತ್ತೆ ಸರಿಯಾದ ಬಹುಮಾನ ಕೊಟ್ಟೆ, ಸರಿ ಬಿಡು. ಈ ಕೋಗಿಲ ಜೊತೆ ಈ ಕಾಗೆ ಯಾಕೆ? ನಾನು ಹೋಯ್ತೀನಿ. ಕೆಂಪ, ಅತ್ತೆ ತಮಾಷೆ ಮಾಡಿದ್ದು, ಬೇಜಾರ್ ಮಾಡ್ಕೋಬೇಡ. ಅಣ್ಣ ಏನಿಲ್ಲ, ನಿಂತಿದ್ದ ಬಾ ಒಳಗೆ. ಬೇಡ ಪುಟ್ಟಿ, ನಾವಿಲ್ಲೇ ಇರ್ತೀವಿ. ಶಿವರಾಜು, ನಿಮ್ ಮಾವನು ಇಂದ್ರನು ಮನೇಲಿಲ್ಲ, ಬಾಪ ಒಳಗಡೆ. ಅಣ್ಣನು ಇಂದ್ರನು ಇಲ್ದೇ ಇದ್ರೆ ಏನಂತೆ ಅತ್ತಿಗೆ? ನಾನು ನನ್ ಮಗಳು ಈ ಮನೆನ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇಲ್ವೆ? ಏ ಕೆಂಪ, ಹಿಂಗ ಆಕ್ಷನ್ ಮಾಡೋದನ್ನೆಲ್ಲ ನಂತವ ಮಾಡಿಕೋಬೇಡ. ಆಮೇಲೆ ಕೆಂಪನ್ನ ಕೆಂಪ್ ಕೆಂಪಗ್ ಮಾಡ್ಬಿಡ್ತೀನಿ ಹುಸಾರು. ಏನತ್ಗೆ, ಅಣ್ಣನು ಇಂದ್ರನು ಮನೇಲಿಲ್ದೇ ಇರೋ ಟೈಮ್ ನೋಡ್ಕೊಂಡು ಈ ಬೀದಿ ಲೋಗವ್ರನ್ನೆಲ್ಲ ಮನೆ ಒಳಿ ಕರಿತಿಯಲ್ಲ? ಯಾರ್ ಬೀದಿ ಲೋಗವ್ರು? ಸುಮ್ನೆ ನಮ್ಮ ಅಣ್ಣನ ಬಗ್ಗೆ ಇಲ್ದೇ ಇರೋದ್ ಮಾತಾಡದೆ ನಿಮ್ ಕೆಲ್ಸ ಆಗೋಗಿದೆ. ಇದು ಒಳ್ಳೇದಲ್ಲ ಹುಷಾರ್. ನಿಮ್ ಅಣ್ಣ ಏನನ ನಮ್ಮ ಮನೆ ಒಳಿಗ್ ಬಂದ್ರೆ ನಾನ್ ಹಿಂಗೆ ಮಾತಾಡೋದು? ನೋಡಿ ಅಮ್ಮ, ನಾನೇನು ಒಳಗಡೆ ಬರೋದಿಲ್ಲ, ನೀವೇನು ಯೋಚನೆ ಮಾಡ್ಬೇಡಿ. ಏನಣ್ಣ ನೀನು ಇಂಥವ್ರಿಗೆಲ್ಲ ಹೆದರ್ಕೊಂಡು ಮನೆ ಒಳಗಡೆ ಬರಲ್ಲ ಅಂತ ಹೇಳ್ತೀಯ? ಬಾರಣ. ಶಿವರಾಜು, ನೀನ್ ಸುಮ್ನೆ ಮನೆ ಒಳಗಡೆ ಬಾರಪ್ಪ, ಆಮೇಲೆ ಏನಾಯ್ತದೋ ನೋಡ್ಕೊಳ್ಳೋಣ. ಅತ್ತೆ, ಮುಂದೆ ಆಗೋದನ್ನ ನೋಡ್ಕೊಳ್ಳೋದು ದೊಡ್ಡದಲ್ಲ. ನಾನಿಲ್ಲಿಂದ ಸಮಾಧಾನವಾಗಿ ಹೋಗೋದೇ ಒಳ್ಳೇದು. ಇಲ್ಲ ಅಣ್ಣ ನೀನು ನೋಡು ಪುಟ್ಟಿ, ಈಗ ನಾನು ನಿಮ್ ಮನೆ ಒಳಗ್ ಬರೋದು ಮುಖ್ಯ ಅಲ್ಲ. ಮಾವ ಇಂದ್ರನ್ ಮನಸ್ಸೊಳಗ್ ಬರಬೇಕು, ಅದು ಮುಖ್ಯ. ಶಿವರಾಜು ಏನ್ ಹೇಳ್ತಿದ್ಯಪ್ಪ? ಹೌದು ಅತ್ತೆ, ಕಣ್ಮುಚ್ಚಿ ಕಣ್ ಬಿಡೋ ಅಷ್ಟರಲ್ಲಿ ಏನೇನೋ ನಡೆದೋಯ್ತು.
ಅವತ್ತು ಆವೇಶದಲ್ಲಿ ನಾನು ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ. ಅದರಿಂದ ಪಂಚಾಯಿತಿ ನಮ್ಮಿಬ್ಬರ ಸಂಬಂಧ ದೂರ ಆಗಬೇಕು ಅಂತ ತೀರ್ಪು ಕೊಡ್ತು. ಆದರೆ ಅದೇ ತೀರ್ಪಿನಂತೆ ನಾವು ಜೀವನ ಪೂರ್ತಿ ಬದುಕೋದಕ್ಕಾಗಲ್ಲ. ಅದಕ್ಕೆ ನಮ್ಮ ಎರಡು ಕುಟುಂಬನೂ ಒಂದಾಗಬೇಕು ಅಂತ ನಾಳೆ ಸಂಕ್ರಾಂತಿ ದಿವಸ ದೇವಸ್ಥಾನದ ಮುಂದೆ ಊರೌತಣ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅತ್ತೆ. ಒಳ್ಳೆ ವಿಷಯ ತಂದಿದ್ಯ ಶಿವರಾಜು. ನಿಜ, ಬಂದಿರೋ ಸಮಸ್ಯೆನ ತುಂಬಾ ದಿನ ಬಿಡಬಾರ್ದು, ಅದನ್ನ ಇಟ್ಕೈಯಲ್ಲೇ ಎಲ್ಲಾನು ಸರಿ ಮಾಡಿಬಿಡ್ಬೇಕು. ಹೌದು ಅತ್ತೆ, ಮನೆಯಲ್ಲಿ ಎಲ್ರಿಗೂ ಇದೆ ಆಸೆ. ಅದಕ್ಕೆ ನಾವು ತುಂಬಾ ದಿನ ಹೀಗೆ ದೂರ ಇರೋಕ್ಕಾಗಲ್ಲ. ನಾಳೆ ಸಂಕ್ರಾಂತಿ ಹಬ್ಬದ ದಿನ ಊರೌತಣ ಕಾರ್ಯಕ್ರಮ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ನಾನು ತಂದಿರೋ ಎಳ್ಳು ಬೆಲ್ಲ ತಗೊಂಡು ನೀವೆಲ್ಲರೂ ಊರೌತಣಕ್ಕೆ ಬಂದು ಊಟ ಮಾಡಬೇಕು. ಅಣ್ಣ, ನೀನು ಹಿಂದೆ ಮುಂದೆ ಯೋಚನೆ ಮಾಡಬೇಡ, ಊರೌತಣ ಮಾಡಿಬಿಡು. ಸರಿನಮ್ಮ. ಕೆಂಪ, ಅತ್ತಿಗೆ ತುಳಸಿ, ಇದನ್ನ ತಕ್ಕಬೇಡಿ. ಅಣ್ಣನು ಇಂದ್ರನು ಬಂದ್ರೆ ದೊಡ್ಡ ಗಲಾಟೆ ಆಯ್ತದೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನ್ ಹೋಗಿ ನಿನ್ ಕೆಲಸ ನೋಡು. ಶಿವರಾಜು, ನೀನ್ ಕೊಡಪ್ಪ. ನಮ್ಮ ಅಣ್ಣ ಇಂದ್ರ ಬರ್ಲಿ, ಆಮೇಲೆ ನಿಮ್ಗೈತೆ. ಶಿವಣ್ಣ, ಆ ಅಮ್ಮಂಗೆ ಎಳ್ಳು ಬೆಲ್ಲ ಕೊಟ್ಟಿಲ್ಲ ಅಂತ ಬೇಜಾರಾಗಿರ್ಬೇಕು. ಹೋಗ್ಲಿ, ಒಂಚೂರು ಕೊಡಪ್ಪ. ನಗ್ರಿ ನಗ್ರಿ, ಈ ನಿಮ್ ನಗು ಇನ್ನೊಂದ್ ಸ್ವಲ್ಪ ಹೊತ್ತು ಅಷ್ಟೇಯ. ಅಮ್ಮ, ನೀವು ತಪ್ಪಾಗಿ ತಿಳ್ಕೋಬೇಡಿ, ಇವನ್ ಯಾವಾಗ್ಲೂ ಹೀಗೇನೆ ತಮಾಷೆನೆ ಮಾಡ್ತಿರ್ತಾನೆ. ಯಾರ ತವನ ತಮಾಷೆ ಮಾಡ್ಲಿ, ನಂತವ ಇವೆಲ್ಲ ನಡೆಯಕ್ಕಿಲ್ಲ. ಬಿಡು ಶಿವರಾಜು, ನೀನಿಲ್ಲಿ ಯಾರನ್ನು ಸಮಾಧಾನ ಮಾಡಕ್ ಹೋಗ್ಬೇಡ. ನೀನು ಎಳ್ಳು ಬೆಲ್ಲ ಕೊಟ್ಟೆ, ಅದನ್ನ ನಾವಿಬ್ರು ತಿಂದು ಮುಂದಕ್ಕೆ ಎಲ್ಲ ಒಳ್ಳೇದಾಯ್ತಿದೆ. ನೀನ್ ಹೋಗ್ಬಪ್ಪ. ಇಲ್ಲ ಅತ್ತೆ, ಮಾವನು ಇಂದ್ರನು ಬರ್ಲಿ, ಅವರಿಗೂ ಹೀಗೆ ಎಳ್ಳು ಬೆಲ್ಲ ಕೊಟ್ಟು ಹೋಗ್ತೇನೆ. ಹೌದು, ನಮ್ಮ ಅಣ್ಣನು ಇಂದ್ರನು ನೀನ್ ಹಾಕೋ ಭಿಕ್ಷೆ ಅನ್ನ ತಿನ್ನಕ್ಕೆ ಒಂದ್ ವಾರದಿಂದ ಉಪವಾಸ ಕುಂತವ್ರೆ. ನೀನ್ ಬಂದ್ ಕರೆದ ತಕ್ಷಣ ಹಂಗೆ ಓಡ್ ಬಂದ್ಬಿಡ್ತಾರೆ ಅಲ್ವಾ. ನಮ್ಮ ಅಣ್ಣ ಬಂದ್ರೆ ನೀನು ಕೊಡೋ ಎಳ್ಳು ಬೆಲ್ಲ ಮಾತ್ರ ಅಲ್ಲ, ನಿನ್ನು ತಿಂದು ಮುಕ್ಬಿಡ್ತಾರೆ. ಪರವಾಗಿಲ್ಲ, ಅವರು ನಮ್ಮ ಮಾವ, ಅವ್ರು ಏನ್ ಮಾಡಿದ್ರು ಸರಿನೆ. ಬೇಡ ಅಣ್ಣ, ನೀನು ಹೋಗು. ಹೇಗಾದ್ರೂ ಮಾಡಿ ನನ್ನ ಮಾವನ್ನು ನಿನ್ನ ಬಾಮೈದನ್ನು ಸಮಾಧಾನ ಮಾಡಿ ದೇವಸ್ಥಾನದ ಹತ್ರ ಕರ್ಕೊಂಡು ಬರ್ತೀನಿ. ಶಿವಣ, ಇವರಿಬ್ರು ಇಷ್ಟು ಹೇಳ್ತವ್ರಲ್ಲ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಬಾರಪ್ಪ, ಹೋಗೋಣ. ಸರಿ ಅತ್ತೆ, ನಾವು ಬರ್ತೀವಿ. ಸರಿ ಶಿವರಾಜ, ಹುಷಾರು ಬರ್ಲ ಪುಟ್ಟಿ. ಸರಿ ಅಣ್ಣ. ಬರ್ತೀನಮ್ಮ. ತುಳ್ಸವ ಬರ್ತೀನಿ ಅದೇ. ತುಳಸಿ, ನಮ್ಮ ಮನೆ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಯ್ತದೆ. ಬಾರವ.